ನಮಸ್ಕಾರ ಸ್ನೇಹಿತರೆ, ಈ ಹಿಂದೆ ಕೂಡ ನೀವು ಹಲವು ರಾಮನಾಥಪುರದ ದೇವಾಲಯಗಳನ್ನ ನೀವು ಈಗಾಗಲೇ ಗಮನಿಸಿದ್ರಿ. ಅದರಲ್ಲೂ ಒಂದು ವಿಶೇಷವಾದ್ದು ಅಂತ ಹೇಳಿದ್ರೆ ಅಗಸ್ತ್ಯೇಶ್ವರ ದೇವಾಲಯ. ಈ ಒಂದು ದೇವಾಲಯ ಯಾವ ರೀತಿ ಆಯಿತು ಅಂತ ಹೇಳುವಾಗ, ಅಗಸ್ತ್ಯ ಮಹಾಮುನಿಗಳು ತಪಸ್ಸಿಗೆ ಅಥವಾ ಧ್ಯಾನಕ್ಕೆ ಅಂತ ಕುಳಿತಂಥ ಸಂದರ್ಭ, ಅವರ ಕಮಂಡಲವನ್ನು ಅವ್ರ ಪಕ್ಕದಲ್ಲಿ ಇಟ್ಕೊಂಡು ಧ್ಯಾನಕ್ಕೆ ಕೂತಿರ್ತಾರೆ. ಇಂಥ ಸಂದರ್ಭದಲ್ಲಿ ಹಾರಿ ಬಂದಂಥ ಯಾವುದೋ ಒಂದು ಪಕ್ಷಿ ನೀರು ಕುಡಿಲಿಕ್ಕೆ ಅಂತ ಹೋಗಿ ಅದನ್ನು ಕಮಂಡಲನ ಉರುಳಿಸುತ್ತೆ. ಆಗ ನೀರು ಅದರೊಳಗಡೆ ಇದ್ದಿದ್ದು ಹರಿಯಕ್ಕೆ ಶುರುವಾಗುತ್ತೆ. ಅದೇ ಕಾವೇರಿ ನದಿಯ ಹುಟ್ಟು ಅಂತ ಹೇಳ್ತಾರೆ. ಮೇ ಬಿ ನನಗನ್ಸೋದು ತಲಕಾವೇರಿ ಏನಿದೆಯಲ್ಲ ಆ ಭಾಗದಲ್ಲಿ ಇವರು ಒಂದು ಧ್ಯಾನಕ್ಕೆ ಕುಳಿತಿದ್ರು ಅಂತ ಕಾಣುತ್ತೆ. ಹಾಗಾಗಿ ಅದು ಉಗಮ ಆಗುತ್ತೆ ಅನ್ನೋ ಒಂದು ನಂಬಿಕೆ. ಅದೇ ಪ್ರಕಾರವಾಗಿ ಕಾವೇರಿ ನದಿ ಏನು ಹರಿತಲ್ಲ ಅದರ ಪಕ್ಕದಲ್ಲಿ, ಕಾವೇರಿ ನದಿಯ ತಟದಲ್ಲಿ ಇವರು ಶಿವನ ದೇವಾಲಯಗಳನ್ನ ಸಾಕಷ್ಟು ನಿರ್ಮಿಸಿದ್ದಾರೆ. ಅದರಲ್ಲಿ ಒಂದು ವಿಶೇಷವಾದ್ದು ಅಂದರೆ ಇದೇ ರಾಮನಾಥಪುರದ ಅಗಸ್ತ್ಯೇಶ್ವರ ದೇವಾಲಯ. ಹಾಗಾಗಿ ಈ ಒಂದು ವಿಶೇಷವಾದ ದೇವಾಲಯ ಬಹಳ ಅದ್ಭುತವಾದಂಥ ಶೈಲಿ ಒಳಗೊಂಡಿದೆ. ಇದರ ಶಿಖರ ಇರ್ಬೋದು, ಈ ಆಯಕಟ್ಟಿರ್ಬೋದು, ಕಲ್ಲಿನ ಕಟ್ಟಡ ಇರ್ಬೋದು, ಪ್ರತಿಯೊಂದು ಅದ್ಭುತವಾಗಿದೆ. ಕಣ್ತುಂಬಿಸ್ಕೊಳ್ಳಿ.